ಅಪ್ಪ ಬರಬಹುದಾ? ಅರೆ ವಿಭಾ ಬಾರಮ್ಮ ಬಾ, ಒಳಗೆ ಬರಕ್ಕೆ ಅನುಮತಿಯಾಗಿ ಕೇಳ್ತಾ ಇದ್ದೀಯ ಬಾ. ನಿನ್ಗೇನಾದ್ರೂ ತೊಂದರೆ ಆಗ್ತಿದ್ಯಾ ವಿಭಾ? ಮನೆ ಬದಲಾಗಿದೆ, ಜನರು ಬೇರೆಯವರು, ಪರಿಸ್ಥಿತಿ ಬದಲಾಗಿದೆ. ಅದಕ್ಕೆ ನಾನು ಯೋಚನೆ ಮಾಡಿದೆ, ಒಂದ್ಸಲ ನಿಮ್ಮ ಅಪ್ಪ ಅಮ್ಮನ ನೋಡ್ಬೇಕು ಅನಿಸ್ತಾ ಇದೆಯಾ ನಿನಗೆ? ನಿಮ್ಮಪ್ಪ ಟೆಲಿಗ್ರಾಮ್ ಬೇರೆ ಕಳಿಸಿದ್ದಾರೆ. ಅವರೆಲ್ಲ ಹೇಗಿದ್ದಾರಪ್ಪ? ಎಲ್ಲರೂ ಚೆನ್ನಾಗಿದ್ದಾರೆ. ಇವತ್ತು ಕೋಲ್ಕತ್ತಾದಿಂದ ನಿನ್ನ ಅಣ್ಣ ಅಜಿತ್ ಬರ್ತಾ ಇದ್ದಾರೆ. ನಿನ್ನ ಶರತ್ನ ಕೋಲ್ಕತ್ತಾಗೆ ಕರ್ಕೊಂಡು ಹೋಗ್ತಾರಂತೆ. ನೀನ್ ತಯಾರಾಗ್ಬಿಡು. ಯಾರಾದ್ರೂ ಇದ್ದೀರಾ ಅಲ್ಲಿ? ಸ್ವಲ್ಪ ಶರತ್ನ ಕರೀತೀರಾ? ಅಪ್ಪ ಶರತ್ ತಯಾರಾಗು. ಇವತ್ತೇ ನೀನು ವಿಭಾನ ಕರ್ಕೊಂಡು ಕೋಲ್ಕತ್ತಾಗ ಹೋಗ್ತಾ ಇದೀಯಾ. ಅಪ್ಪ, ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಅಂತ ಅಮ್ಮ ಹೇಳ್ತಿದ್ರು. ಈ ಗಲ್ಲಿಗೆ ಹೋಗೋದು ಹೇಗೆ? ನೀವೇ ಅಮ್ಮನ್ ಕೇಳಿ. ಹಾಗೆ ಹೇಳೋದು ತಪ್ಪಾಗುತ್ತೆ ಶರತ್. ಅಲ್ಲೂ ಶಾಸ್ತ್ರ ಅಲ್ಲಿ ಇರುತ್ತಲ್ವಾ? ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅಜಿತ್ ಕೂಡ ಬರ್ತಾ ಇದ್ದಾನೆ. ಅಜಿತ್ ಬರ್ಲಿ ಬಿಡಿ, ಒಂದೆರಡು ದಿನ ಭಾವನ್ ಮನೇಲಿದ್ದು ಹೋಗ್ಲಿ. ಆದ್ರೆ ಪೂಜೆಗೆ ದಿನ ಗುರುತು ಮಾಡಿದೀನಿ. ನಾವು ಗುರುತು ಮಾಡಿರೋ ದಿನನೇ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ. ಪೂಜೆ ಆದ್ಮೇಲೆ ಬೇಕಾದ್ರೆ ಹೋಗ್ಲಿ. ನೀವೇನ್ ಹೇಳ್ತೀರಾ ದೊಡ್ಡಮ್ಮ? ಹಾ, ಅದು ಜಾನಕಿ, ನಾನು ಅದನ್ನೇ ಅನ್ಕೋತಾ ಇದ್ದೆ. ಅವನ್ ಬಂದು ನಮ್ಮನ್ ಭೇಟಿ ಆಗ್ಲಿ, ಅದ್ರಲ್ಲೇನು ಬೇಕಾದ್ರೆ ಆಮೇಲೆ ಒಂದೆರಡು ದಿವಸ ಬಿಟ್ಟೆ ಹೋಗ್ಲಿ. ಹಾಗಾಗಲ್ಲ ಅತ್ತೆ, ಅಲ್ಲಿ ಅಕ್ಷಯ್ ಅವರು ಇವರಿಗೋಸ್ಕರ ಕಾಯ್ತಿದ್ದಾರೆ. ಪಾಪ ಒಬ್ಬಳೆ ಮಕ್ಕಳಲ್ವಾ, ನಮ್ಮನೆ ಪೂಜೆನ ಎರಡು ದಿನ ಮುಂದಕ್ಕೆ ಹಾಕೊಳ್ಳ. ನೀವ್ ಯಾವಾಗ್ಲೂ ಹೆಣ್ಣಿನ ಮನೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ವಿಭಾಯಿ ಮನೆ ಸಂಪ್ರದಾಯಗಳನ್ನೆಲ್ಲ ಯಾವಾಗ ಕಲಿತಾಳೆ? ಇಲ್ಲಿ ಸ್ವಲ್ಪ ದಿನ ಇದ್ದು ಹೋದ್ರೆ ಏನಾಗುತ್ತೆ? ನನಗ್ ಒಂದಂತೂ ಅರ್ಥನೇ ಆಗ್ತಿಲ್ಲ. ಮದ್ವೆಗ್ ಮುಂಚಿನಿಂದ ನೋಡ್ತಾನೆ ಇದ್ದೀನವ್ರನ್ನ, ಅವ್ರಿಗೆ ಎಲ್ಲ ವಿಷಯದಲ್ಲೂ ಗಡಿಬಿಡಿನೆ. ಅಜಿತ್ನ ಇಲ್ಲಿ ಕಳ್ಸೋದಕ್ಕೂ ಮೊದಲು ನಿಮಗೆ ಪತ್ರ ಬರೆದು ಕೇಳ್ಬೇಕಾಗಿತ್ತು ತಾನೆ? ನೀವು ಯಾವಾಗ ಮಗಳು ಅಳಿಯನ್ನ ಕಳಿಸ್ತೀರಾ ಅಂತ ವಿಚಾರಿಸ್ಬೇಕಿತ್ತು. ಈಗ ಹೇಳ್ದೆ ಕೇಳ್ದೆ ಹೀಗ್ ಮಾಡಿದ್ರೆ ಏನ್ ಅರ್ಥ? ನಾವು ಹೆಣ್ಮಕ್ಳನ್ನ ಮದ್ವೆ ಮಾಡ್ಕೊಟ್ಟಿದೀವಿ, ನಾವ್ ಯಾವತ್ತಾದ್ರೂ ಹೀಗ್ ಮಾಡಿದೀವ? ಯಾಕವ್ರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ? ಸುಮ್ ಸುಮ್ನೆ ಈ ತರಲ್ಲ ಮಾತಾಡ್ತಾ ಇರ್ಬೇಡ. ಶರತ್ ಮತ್ತೆ ವಿಭಾ ಇವತ್ತೇ ಹೋಗ್ತಾರೆ. ಪೂಜೆನ ಎರಡು ದಿನ ಬಿಟ್ ಮಾಡೋಣ. ಅವ್ರ ಮೊದಲು ಹೋಗ್ ಬರ್ಲಿ, ಅವ್ರ ಮನ್ಸಿಗೂ ನೆಮ್ಮದಿ ಸಿಗತ್ತೆ. ಆಮೇಲೆ ಅವ್ರ ಕಡೆಯವ್ರು ಯಾರಾದ್ರೂ ಬಂದ್ರೆ ಸುಮ್ ಸುಮ್ ಅವ್ರ ಹತ್ರ ಜಗಳ ಮಾಡ್ಬೇಡ ಪ್ರಭಾ, ನಮ್ಮಿಂದ ಅವ್ರ ಮನ್ಸಿಗೆ ನೋವಾಗೋದ್ ಬೇಡ. ನೀವು ನಿಮ್ ತೀರ್ಮಾನ ಮಾಡಿದ್ಮೇಲೆ ನನ್ ಮಾತಿಗೆಲ್ಲ ಏನ್ ಬೆಲೆ ಇದೆ? ಸರಿ, ಹಾಗಿದ್ರೆ ಪೂಜೆ ಯಾವಾಗ ಮಾಡಿಸೋದು? ಪೂಜೆಗೆ ಈ ತರ ವಿಘ್ನ ಆಗೋದು ಒಳ್ಳೇದಲ್ಲ. ಇದೆಲ್ಲ ನೀವ್ ಯಾರಿಗೆ ಅರ್ಥ ಮಾಡಿಸ್ತಿದ್ದೀರ ದೊಡ್ಡಮ್ಮ? ವಿಭಾದ್ಗೆ ನೀವಿಲ್ಲಿ ಏನಾಯ್ತು ನಿಮ್ಗೆ? ನಿಮ್ಗೆ ಬೇಜಾರಾಗಿದ್ಯಾ? ನನಗ್ ಯಾಕೆ ಬೇಜಾರಾಗುತ್ತೆ ಹೇಳು ಸುಬಿ. ನೀವೆಲ್ಲ ನನ್ ಜೊತೆ ಇರ್ಬೇಕಾದ್ರೆ ನನಗ್ ಬೇಜಾರಾಗೋಕ್ ಸಾಧ್ಯನಾ? ನೀನು ಸ್ಕೂಲಿಗೆ ಹೊರಟಿದ್ಯಾ? ಪುಸ್ತಕನೆಲ್ಲ ಸರಿಯಾಗಿ ಇಟ್ಕೊಂಡಿದ್ಯಾ? ಹಾ ವಿಭಾಜ್ಗೆ, ಇವತ್ತು ನಾನು ಸ್ಕೂಲ್ಗೆ ಹೋಗಿ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು ಅಂತ ಹೇಳ್ತೀನಿ. ನೀವಿಬ್ರು ಮಾಡಿದ್ರಲ್ಲ ಹಾಗೆ, ನಾನ್ ಹೋಗ್ ಬರ್ತೀನಿ. ಅಮ್ಮನಿಗೆ ಹೇಳ್ ಹೋಗು ಸುಭಾಷ್, ಅಮ್ಮ ಇಲ್ಲೇ ಇದಾರೆ ನೋಡು. ಹೌದು ಸುಬಿ, ಅಪ್ಪ ಅಮ್ಮ ಒಳಗೆ ಇದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ಹೋಗು. ಏನಾಯ್ತು ವಿಭಾ, ಯಾಕಿನ್ನು ಇಲ್ಲೇ ಇದೆಯಾ? ಬೇಗ ಹೋಗಿ ಹೊರಡೋ ತಯಾರಿ ಮಾಡ್ಕೋ. ನಾವ್ ಆದಷ್ಟು ಬೇಗ ಮನೆಗೆ ಬರ್ಬೇಕು, ಪೂಜೆ ಬೇರೆ ಇದೆ. ಮನೆಯವ್ರಿಗೂ ಹೋಗಿ ಹೇಳು, ಇಲ್ದೇ ಇದ್ರೆ ಅಮ್ಮಂಗೆ ಬೇಜಾರಾಗತ್ತೆ. ನೀವ್ ಹೂ ಅಂದ್ರೆ
ನಾನು ಅಣ್ಣಂಗೆ ಹೇಳ್ತೀನಿ ಇನ್ನೊಂದ ಸ್ವಲ್ಪ ದಿನ ಬಿಟ್ಟು ಬರ್ತೀವಿ ಅಂತ ಬೇಡ ಹಾಗೆಲ್ಲ ಹೇಳಬೇಡ ಗುಂಡ್ ಗುಂಡಾಗಿರೋ ವಿಶು ಬರೀ ಬಾದಾಮ್ ತಿಂತಾನ ವಿಶು ವಿಶು ತಂದಿದ್ ಬಾದಾಮಿನ ಈಗ ತಿಂತಾನೆ ಗೋಪಾಲ್ ನೀನೊಬ್ನೇ ಯಾಕೆ ತಿಂತಿದೀಯ ವಿಶುಗೂ ನೀನ್ ಇದನ್ನ ಕೊಡ್ಬೇಕು ತಗೋ ತಿನ್ನು ತಗೋ ತುಂಬಾ ದಿನ ಆದ್ಮೇಲೆ ನೀವೆಲ್ಲ ಸಿಗ್ತಾ ಇದ್ದೀರಾ ಹೇಗಿದ್ರೆ ನೀವೆಲ್ಲ ಯಾಕೆ ಇವ್ರು ಯಾರು ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ಹೇ ವಿಶು ತಗೋ ನಿನ್ ಬಾದಾಮಿ ತುಂಬಾ ದಿನ ಆದ್ಮೇಲೆ ಚಾರು ಚಾರು ನನ್ನ ಸ್ಕೂಲಿಗೆ ಬಂದು ತುಂಬಾ ದಿನ ಆಯ್ತು ಓದೋದು ಬರೆಯೋದು ತುಂಬಾ ಉಳ್ಕೊಂಡಿದೆ ಮಾಡಿರೋ ಪಾಠನೆಲ್ಲ ನಂಗೊಂಚೂರು ಹೇಳ್ತೀಯಾ ನನಗೂ ಏನೂ ಗೊತ್ತಿಲ್ಲ ರಜೆಗೂ ಮೊದಲು ಸುಭಾಷ್ ಜೊತೆಗೆ ಎಲ್ಲರೂ ಚೆನ್ನಾಗೇ ಇದ್ರು ಒಟ್ಟಾಗಿ ಮಾತಾಡ್ತಾ ಎಲ್ಲರೂ ಜೊತೆಲೇ ಓದ್ಕೋತಾ ಇದ್ರು ಇದಕ್ಕಿದ್ದ ಹಾಗೆ ಏನಾಯ್ತು ಇವ್ರ ಯಾಕೆ ಒಬ್ರಿಗೊಬ್ರು ಮಾತಾಡ್ಕೋತಾ ಇಲ್ಲ ನಾನು ಹೇಳದಾಗೆ ನೀವು ಸುಭಾಷ್ ಹತ್ರ ಮಾತಾಡದೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಬೇಷ್ ಬೇಷ್ ನೀವೇನಾದ್ರೂ ನೋಟ್ಸ್ ಕೊಟ್ಟಿದ್ರೆ ಬರ್ಕೊಂಡು ಫಸ್ಟ್ ಬಂದ್ಬಿಡ್ತಿದ್ದ ಅವನು ಕೊಡದೆ ಒಳ್ಳೆ ಕೆಲಸ ಮಾಡಿದ್ರಿ ಏನ್ ಬೇಕು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಹೊರಡೆ ಕ್ಲಾಸ್ಗೆ ಸುಭೇಂದ್ರ ಬಾಬು ನೀವು ಒಬ್ಬ ಶಿಕ್ಷಕರಾಗಿ ಈ ತರ ಜಾತಿ ಭೇದ ಕಲಿಸ್ಕೊಡ್ತಿದ್ದೀರಾ ಅದನ್ನ ನೀವು ನಂಗೆ ಹೇಳ್ಕೊಡೋದು ಬೇಕಾಗಿಲ್ಲ ಅಗತ್ಯ ಇದ್ರೆ ಖಂಡಿತ ಕಲಿಬೇಕು ಶಿಕ್ಷಣ ಪಡ್ಕೊಳ್ಳೋದಕ್ಕೆ ವಯಸ್ಸಿನ ಅಗತ್ಯ ಇರೋದಿಲ್ಲ ಬೇಕು ಅನ್ಸಿದ್ರೆ ನೀವು ಈಗಲೂ ಪಾಠ ಕಲಿಬಹುದು ನೀವು ಬದುಕಿರೋವರೆಗೂ ಕಲಿತಾನೆ ಇರಬಹುದು ಸಿಟ್ಟಿದ್ರೆ ನನ್ನ ಹತ್ರ ಮಾತಾಡಿ ಅದನ್ನ ಈ ತರ ಜಾತಿ ಭೇದ ಅಂತ ಮಾತಾಡಿ ಮಕ್ಳ ಮಧ್ಯೆ ದ್ವೇಷ ಹುಟ್ಟಿಸ್ಬೇಡಿ ನಾನ್ ದ್ವೇಷ ಹುಟ್ಟಿಸ್ತಾ ಇದ್ದೀನ ಈ ಚಾರು ತರದ ಹುಡುಗರನ್ನ ನಾನೇ ಬೆಳೆಸ್ತಾ ಇರೋದು ಗೊತ್ತಾ ಇಲ್ಲಿಗೆ ಇವನ್ ಯಾವನೋ ಬಂದು ನಮ್ಮ ಹುಡುಗರ ಮಧ್ಯನೆ ಅವನ ಹೆಸರು ಸಂಪಾದನೆ ಮಾಡ್ಬೇಕು ಅಂತಿದ್ದಾನೆ ಚಾರು ಗೋಪಾಲ್ ಇವ್ರಿಗೆಲ್ಲ ಒಳ್ಳೇದಾಗ್ಬೇಕು ಅಂತಿದ್ರೆ ಹೀಗ್ ಭೇದ ಭಾವ ಯಾಕೆ ಮಾಡ್ತಿದ್ದೀರಾ ಸಣ್ಣ ಸಣ್ಣ ಮಕ್ಳ ಮನ್ಸಲ್ಲಿ ಈ ತರ ವಿಷ ತುಂಬಿಸ್ಬೇಡಿ ಸುಭಾಷ್ ಜೊತೆಗೆ ನನಗೆ ಸ್ನೇಹ ಇದೆ ಅನ್ನೋದೇ ಸಿಟ್ಟಲ್ವಾ ನಿಮ್ಗೆ ಸುಭಾಷ್ ದೊಡ್ಡ ವ್ಯಕ್ತಿ ಆಗೋದೇ ಸತ್ಯ ಆದ್ರೆ ನಿಮ್ ಕೈಲಿ ತಡೆಯೋದಕ್ಕಾಗತ್ತಾ ನೀವ್ ಯಾವಾಗ ಏನ್ ಹೇಳ್ತಿರೋ ಏನ್ ಮಾಡ್ತಿರೋ ಅದ ಅರ್ಥನೇ ಆಗಲ್ಲ ಓ ಹಾ ನಿಮ್ ಮನೆಗೆ ನೆಂಟ್ರು ಬೇರೆ ಬಂದಿರ್ಬೇಕು ಅದಕ್ಕೆ ಬೇಗ ಬಂದ್ರ ಇವತ್ತು ಅಂದ್ರೆ ನೀವು ನನ್ನ ಹಿಂದೆ ಗೂಢಾಚಾರರನ್ನ ಬಿಟ್ಟಿದ್ದೀರಾ ಅಂತಾಯ್ತು ಗೂಢಾಚಾರರ ಸ್ವದೇಶಿಗಳ ಹಿಂದೆ ಪೊಲೀಸರು ತಾನೇ ಇಂತ ಜನರನ್ನು ಬಿಡೋದು ಅವ್ರು ಯಾವ ತರ ಸಂಬಂಧಿಕರು ಸುಭೇಂದ್ರ ಅವರೇ ನನ್ನ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ನಿಮಗೆ ಬೇಡದೇ ಇರೋಂತ ವಿಷಯ ಯಾಕೆ ಸಿಟ್ಟು ಬರ್ತಾ ಇದೆಯಾ ಏನೋ ಮನೆಗೆ ನೆಂಟ್ರು ಬಂದಿದ್ದಾರೆ ಅಂತ ವಿಚಾರಿಸ್ಕೊಂಡೆ ಅಷ್ಟೇ ಬಂದಿರೋದು ಕೋಲ್ಕತ್ತಾದಿಂದನ ಅಲ್ಲೇನೋ ಅಕ್ರಮ ಆಗ್ತಾ ಇದೆ ಅಂತ ದಿನ ಪೇಪರ್ ಅಲ್ಲಿ ಓದ್ತಾ ಇದ್ದೀನಿ ನಿಮಗೆ ನಿಮ್ಮ ಸಂಬಂಧಿಕರ ಪರಿಚಯ ಚೆನ್ನಾಗಿದೆ ತಾನೇ ಏನಾಯ್ತು ಸುಭಾಷ್ ಏನ್ ಹೇಳಕ್ ಬಂದೆ ನಾನು ತುಂಬಾ ದಿನದಿಂದ ಸ್ಕೂಲ್ಗೆ ಬಂದಿಲ್ಲ ಅದಕ್ಕೆ ಅಪ್ಪ ಪತ್ರ ಬರೆದಿದ್ದಾರೆ ಅನಂತಣ್ಣಂಗೆ ಏನಾಯ್ತು ಮಾದಾಮ್ ಮಿಸ್ಟ್ರೇ ನಿನ್ನೆ ನಿನ್ನ ಅಣ್ಣ ಬಂದು ಎಲ್ಲ ಮಾತಾಡಿದ್ದಾರೆ ಎಲ್ಲರನ್ನೂ ಎಚ್ಚರಿಸ್ ಹೋಗಿದ್ದಾರೆ ಅವರೆಲ್ಲರೂ ನಮ್ಮ ಮನೇಲಿರೋದು ಅಪಾಯ ಅಂತ ಅವ್ರಿಗೆ ಅನಿಸ್ತಿರ್ಬೇಕು ಹಾಗಾದ್ರೆ ಅನಂತಣ್ಣ ಎಲ್ಲೋಗ್ತಾರೆ ಈಗ ಅವರು ನಮ್ಮ ಮನೇಲಿರೋಕ್ಕೂ ಸಾಧ್ಯ ಇಲ್ಲ ಮಾದಾಮ್ ಮಿಸ್ಟ್ರೇ ನೀನ್ ಚಿಂತೆ ಮಾಡಬೇಡ ಸುಭಾಷ್ ನೀನ್ ಮನ್ಸಿಟ್ಟು ಓದೋದ್ರ ಬಗ್ಗೆ ಸರಿಯಾಗಿ ಗಮನ ಕೊಡು
ನೀನ್ ಮತ್ತೆ ಎಲ್ಲರ ಜೊತೆಗೂ ಸ್ನೇಹನ ಬೆಳೆಸ್ಕೋ. ನಮ್ಮ ಮನೆಯಲ್ಲಿ ಇಬ್ರು ಅದ್ಗೆರು ಒಬ್ರಿಗೊಬ್ರು ಎಷ್ಟು ಸಹಾಯ ಮಾಡ್ಕೋತಾರೆ ಗೊತ್ತಾ? ಅದು ಇಲ್ಲಿ ಯಾಕಿಲ್ಲ? ನಾವು ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ನಾವು ಪಾಸ್ ಆಗಬಹುದು. ಆದ್ರೆ ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ? ಆಗುತ್ತೆ ಸುಭಾಷ್, ಈ ತರ ಆಗುತ್ತೆ. ಇವತ್ತು ಬಿಸಿಲು ಅಂದ್ರೆ ನಾಳೆ ಮಳೆ ಬರಲೇಬೇಕು, ಇದೇ ಪ್ರಕೃತಿ ನಿಯಮ. ನೀನ್ ಎಲ್ಲ ಸ್ನೇಹಿತರ ಜೊತೆಗೆ ಮತ್ತೆ ಸ್ನೇಹ ಬೆಳೆಸೋ ಜವಾಬ್ದಾರಿ ನಂದು. ನೀನು ನಿನ್ ಪ್ರಯತ್ನ ಮಾಡಿದೀಯ, ಈಗ ನಾನೇನ್ ಮಾಡೋಕಾಗುತ್ತೆ ನೋಡ್ತೀನಿ. ದೊಡ್ಡಮ್ಮ, ನಾನು ಅಣ್ಣನಿಗೆ ತಿಳಿಸಿ ಅರ್ಥ ಮಾಡಿಸ್ತೀನಿ. ನಾವು ಸ್ವಲ್ಪ ದಿನ ಆದ್ಮೇಲೆ ಹೋಗ್ತೀವಿ. ಬೇಡ ಬೇಡ ವಿಭಾ, ಈಗ ಹೋಗೋಕ್ ಮನ್ಸ್ ಮಾಡಿದ್ಮೇಲೆ ಬೇಗ ಹೋಗಿ ವಾಪಸ್ ಬಂದ್ಬಿಡು. ಯಾಕೆ ಅಂದ್ರೆ ನಿನ್ ತಾಯಿ ಮನೇಲಿ ನಿನ್ಗೋಸ್ಕರ ಎಲ್ರೂ ಕಾಯ್ತಾ ಇರ್ತಾರೆ. ಆದ್ರೆ ಅಮ್ಮ ಬೇಜಾರ್ ಮಾಡ್ಕೋತಾರಲ್ವಾ ವಿಭಾ? ಅಮ್ಮಂಗ್ ಅರ್ಥ ಮಾಡಿಸೋದಕ್ಕೆ ನಾವೆಲ್ರೂ ಇಲ್ಲಿದ್ದೀವಿ. ಜೊತೆಗೆ ಅಪ್ಪನೂ ಹೋಗ್ಬೋದು ಅಂತ ನಿಂಗೆ ಅನುಮತಿ ಕೊಟ್ಟಿದ್ದಾರೆ ಅಲ್ವಾ? ನೀನು ಯೋಚನೆ ಮಾಡ್ಬೇಡ, ಆರಾಮಾಗಿ ಹೋಗಿ ಬೇಗ ಬಂದ್ಬಿಡು. ಹೋಗು, ಅಮ್ಮನ ಆಶೀರ್ವಾದ ತಗೋ, ಹೋಗು. ನಾವೇನ್ ಹೊರಡ್ತೀವಿ? ನಾನ್ ನಿಮ್ಗೆ ಏನ್ ಹೇಳಿದಿನೋ ಅದನ್ನ ನೆನ್ಪಲ್ಲಿಟ್ಕೊಳ್ಳಿ. ಪೂಜೆಗ್ ಮೊದ್ಲೇನೆ ವಾಪಸ್ ಬಂದ್ಬಿಡ್ಬೇಕು. ಸರಿ, ಹಾಗಾದ್ರೆ ಈಗ ನಾವೆಲ್ಲರೂ ಹೊರಡ್ತೀವಿ. ಬಲರಾಮ, ಬಲರಾಮ, ಮಿಠಾಯಿ ಡಬ್ಬನ ಬೇಗ ತಗೊಂಡ್ ಬಾ. ಅಪ್ಪ, ಹೋಗ್ ಬರ್ತೀವಿ. ಹಾ, ಬೇಗ ಬೇಗ ಹೊರಡಿ, ಆಗ್ಲೇ ತಡ ಆಗೋಗಿದೆ. ವಿಭಾ, ಆರಾಮಾಗಿ ಹೋಗ್ ಬನ್ನಿ. ಅಜ್ಜಿ, ನಿನ್ನ ಮನೆ ಸೊಸೆಯನ್ನ ಕರ್ಕೊಂಡು ಹೋಗ್ತಾ ಇದ್ದೆ, ಕ್ಷೇಮವಾಗಿ ಕರ್ಕೊಂಡು ಹೋಗು. ಈಗಿನ್ನೂ ತಡ ಮಾಡಬೇಡಿ, ನೀವೆಲ್ಲರೂ ಹೊರಡಿ ಬೇಗ. ಸರಿ, ಹಾಗೆ ಆಗ್ಲಿ. ನೀವಂತೂ ಏನು ಯೋಚನೆ ಮಾಡಬೇಡಿ, ನಾವು ನಿಮ್ಮ ಸೊಸೆನ ಕ್ಷೇಮವಾಗಿ ತಲುಪಿಸ್ತೀವಿ ಬಿಡಿ. ಅತ್ತೆಗೆ ಇದ್ಯಾವುದೂ ಇಷ್ಟ ಆಗ್ತಿಲ್ಲ, ಮತ್ತೆ ಅಲ್ಲಿ ಅಮ್ಮನೂ ಚಿಂತೆಯಲ್ಲಿದ್ದಾರೆ, ಅದಕ್ಕೆ ಅಣ್ಣನ್ ಕಳ್ಸಿದ್ದಾರೆ. ಅಲ್ಲಿಗೆ ಹೋದ್ಮೇಲೆ ನಾವಿಬ್ರು ಬೇಗ ಹೊರಡಬೇಕು ಅಂದ್ರೆ ಅಮ್ಮ ಏನಂತಾರೋ ಗೊತ್ತಿಲ್ಲ, ಏನ್ ಮಾಡೋದು? ಬಾವಿ ಬಾ. ದುರ್ಗಾ, ದುರ್ಗಾ, ದುರ್ಗಾ. ಅಯ್ಯೋ ಶರತ್ ಅವರೇ, ತಿನ್ನಿ. ಅಮ್ಮ ದೊಡ್ಡಮ್ಮ ಇಬ್ರು ಸೇರಿ ಇದನ್ನ ನಿಮ್ಗೋಸ್ಕರ ತಯಾರು ಮಾಡಿದ್ದಾರೆ. ನೀವ್ ಹೀಗೆ ಸುಮ್ನೆ ಕೂತಿದ್ರೆ ಹೇಗೆ ಹೇಳಿ? ಶರತ್ ಬಾಬ, ಇಷ್ಟೆಲ್ಲ ಹೇಳದ್ಮೇಲೂ ನೀವು ಸುಮ್ನೆ ಕೂತಿದ್ರೆ ನಮಗಂತೂ ತುಂಬಾ ಬೇಜಾರಾಗುತ್ತೆ. ತಗೊಳ್ಳಿ, 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 ಶರ್ಬತ್ ತಗೊಳ್ಳಿ, ಕುಡಿ, ತಗೊಳ್ಳಿ. ಮತ್ತೆ ಏನಂತೀರಾ, ಮನೇಲೆಲ್ಲ ಅಕ್ಷಿಮ್ ಹೋಗಿದಾರಲ್ವಾ? ಅದೇನಂದ್ರೆ ನಿಮ್ ಮನೇಲಿ ಎರಡೆರಡು ಮದ್ವೆ ಒಟ್ಟೊಟ್ಟಿಗೆ ಆಯ್ತು. ಒಂದ್ ಮದ್ವೆ ಕೋಲ್ಕತ್ತಾ, ಒಂದ್ ಮದ್ವೆ ಕಟಕ್, ಇಷ್ಟೆಲ್ಲ ಮಾಡಿದ್ರೆ ನೀವು ಆರಾಮಾಗಿದ್ದೀರಾ? ಆರಾಮಾಗಿದ್ದೀವಿ ಸರ್. ಅಷ್ಟೇ, ಇನ್ನೇನ್ ಬೇಕಪ್ಪ? ಈಗಂತೂ ನೀವೆಲ್ಲರೂ ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ. ನೀವಿಬ್ರು ಒಂದ್ ಕೆಲಸ ಮಾಡಿ, ಇನ್ನೂ ಒಂದೆರಡು ದಿನ ಇಲ್ಲೇ ಉಳ್ಕೊಂಬಿಡಿ. ನೋಡಿ ಅಳಿ ಅಂದ್ರೆ, ನೀವೀಗ ಏನೇ ಹೇಳಿದ್ರು ನಾನು ಕೇಳೋದಿಲ್ಲ. ನಿಮ್ ಅಳಿ ಅಂದ್ರೆ ಹೇಳ್ಬಿಡಿ. ಅಲ್ಲ, ಈ ವಿಷಯವಾಗಿ ನಾನೇನ್ ಹೇಳೋದು, ವಿಭಾ ಅತ್ತೆ ಮನೇಲಿ ಏನ್ ಹೇಳಿ ಬಂದಿದ್ದಾಳೋ ಅವಳು ಹಾಗೆ ಮಾಡ್ಬೇಕಾಗತ್ತೆ. ಅವಳು ಈಗ ಬರೀ ನಮ್ ಮಗಳಲ್ಲ, ಅವ್ರ ಮನೆ ಸೊಸೆ ಕೂಡ. ಭಾಗ್ಯ, ನೀನ್ ವಿಭಾನ ಕರ್ಕೊಂಡು ಕೋಣೆ ಒಳಗಡೆ ಹೋಗು. ಅಳಿಯಂದ್ರಿಗೆ ಏನ್ ಬೇಕೋ ಅದನ್ನ ನಾನ್ ನೋಡ್ಕೋತೀನಿ. ವಿಭಾ, ಏನ್ ಯೋಚನೆ ಮಾಡ್ತಾ ಇದೀಯ ಮಗಳೇ? ಹೋಗು, ಅಮ್ಮನ ಜೊತೆ ಒಳಗಡೆ ಹೋಗು. ಹಾ ಅಮ್ಮ, ನೀನು ನಿನ್ ಮಗಳನ್ನ ಒಳಗ್ ಕರ್ಕೊಂಡು ಹೋಗಿ ಅದೆಷ್ಟು ಮಾತಾಡ್ಬೇಕೋ ಮಾತಾಡು. ಆಮೇಲೆ ಮಗನ್ನ ಮತ್ತೆ ಅಳಿಯಂದ್ರನ್ನ ಮರ್ತು ಬಿಡ್ಬೇಡ, ಹುಷಾರಾಗಿ ಕರ್ಕೊಂಡು ಹೋಗು. ನಮ್ ಶರದ್ ಭಾವ, ಇದೆಲ್ಲ ಆದ್ಮೇಲೆ ಮತ್ತೆ ಓದೋದಕ್ಕೆ ಕೋಲ್ಕತ್ತಾಗ್ ಬರ್ಬೇಕಾಗತ್ತೆ. ಹಾ ಅಜಿತ್ ಅವ್ರೆ, ಫೈನಲ್ ಎಕ್ಸಾಮ್ ಬಾಕಿ ಇದೆ. ಓದೆಲ್ಲ ಮುಗ್ದಿದ್ಮೇಲೆ ನೀವು ಕೋಲ್ಕತ್ತಾಗ್ ಶಿಫ್ಟ್ ಆಗಿ ವಕಾಲತ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ನೀವ್ ಇಲ್ಲೇ ಸೆಟ್ಲ್ ಆಗ್ಬೇಕಲ್ವಾ? ಅಕ್ಷಯ್, ನೀನು ನೋಡ್ಕೋತಾ ಇರ್ಬೇಕು ಇವ್ರನ್ನ. ಇಲ್ಲ, ನಾನು
ಕಟಕಿಗೆ ಹೋಗ್ಬೇಕಂತಿದ್ದೀನಿ. ಇದೇನಿದು? ನೀವು ಕೋಲ್ಕತ್ತಾದಲ್ಲಿ ಪ್ರಾಕ್ಟೀಸ್ ಮಾಡಲ್ವಾ? ಅಂದ್ರೆ ಇಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಇದೆ, ನೀವು ಇಲ್ಲಿಂದನೇ ಕೆಲ್ಸಕ್ಕೆ ಹೋಗ್ಬೋದು. ನೀವು ಏನ್ ನಿರ್ಧಾರ ಮಾಡ್ತಿರೋ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಬಾ. ಓ, ಇಷ್ಟು ದಿನ ಆದ್ಮೇಲೆ ನಾನು ನನ್ನ ಮಗಳನ್ನ ನೋಡ್ತಾ ಇದ್ದೀನಿ. ಕೂತ್ಕೋ ಬಾ, ಕೂತ್ಕೋ, ಆರಾಮಾಗಿ ಕೂತ್ಕೋ. ನೀನು ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ಇನ್ನೊಂದ್ ಸ್ವಲ್ಪ ದಿನ ಇಲ್ಲೇ ಇರ್ತೀಯಲ್ವಾ? ಹಾಗೆ ನಾವಿಬ್ರು ಸೇರಿ ಇಷ್ಟೆಲ್ಲ ಮಾತಾಡೋದಿದೆ. ನಾನ್ ನಿನಗೆ ಏನಾದ್ರೂ ತಿನ್ನೋದಕ್ಕೆ ಅಂತ ಮಾಡ್ಕೊಂಡ್ ಬಂದ್ ಕೊಡ್ತೀನಿ. ಅದಾದ್ಮೇಲೆ ನೀನ್ ನನಗೆ ಎಲ್ಲ ವಿಷಯನೂ ಹೇಳ್ಬೇಕಮ್ಮ. ಅಂದ್ರೆ ಆ ಮನೇಲಿ ಯಾರು ಹೇಗಿದ್ದಾರೆ, ಎಷ್ಟು ಕಷ್ಟ ಆಯ್ತು, ನಿನಗೇನ್ ಖುಷಿ ಆಯ್ತು, ಎಲ್ಲದನ್ನು ನೀ ನನ್ಗ ಆರಾಮ ಕುತ್ಕೊಂಡು ಹೇಳು. ಆದ್ರೆ ನಾವು ತುಂಬಾ ದಿನ ಇಲ್ಲಿ ಉಳ್ಕೊಳಕ್ ಆಗಲ್ಲ ಅಮ್ಮ, ನಾವಿಬ್ರು ನಾಳೆನೆ ಹೊರಡ್ತೀವಿ. ನಾಳೆ ಹೇಗ್ ವಾಪಸ್ ಹೋಗ್ತೀಯಾ? ನಾನ್ ನಿನಗ್ ಹೋಗಕ್ ಬಿಟ್ರೆ ತಾನೆ? ಅದು ಅಮ್ಮ, ನಾನ್ ಹೋಗ್ಲೇಬೇಕು, ಮನೇಲಿ ಪೂಜೆ ಇದೆ, ನಾನ್ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಏನ್ ಮಾತು ಕೊಟ್ಟಿದ್ಯಾ? ನೀನ್ ಬಂದಿರೋದು ನಿನ್ ತಂದೆ ಮನೆಗ್ ಬಾ, ನನಗ್ ವಿಷಯ ಹೇಳ್ದೆ ನೀನ್ ಹೇಗ್ ಮಾತು ಕೊಟ್ಟೆ? ನೀನೀಗ ಮಾಡಬಾರ್ದಾಗಿತ್ತು. ಅಣ್ಣ, ಅಣ್ಣ ಅಮ್ಮನಿಗೆ ದಯವಿಟ್ಟು ಹೇಳೋಣ, ಆ ಮನೆಯಲ್ಲಿ ಪೂಜೆ ಇದೆ ಅಂತ, ಅಲ್ಲಿ ಸತ್ಯನಾರಾಯಣ ಕಥೆ ಓದಿಸ್ತಿದ್ದಾರೆ, ನಮಗ್ ಒಳ್ಳೇದಾಗ್ಬೇಕು ಅಂತ. ಅಮ್ಮ ಏನು ಅರ್ಥನೆ ಮಾಡ್ಕೋ. ಅಲ್ಲಮ್ಮ, ನೀನೇ ಈ ರೀತಿ ಮಕ್ಕಳು ಹಾಗೆ ಹಠ ಮಾಡಿದ್ರೆ ಹೇಗೆ? ಈಗ ಅವಳಂತೂ ಅವ್ರ ಮನೆಯವ್ರ ನಿಯಮಗಳನ್ನ ಪಾಲಿಸ್ಬೇಕೋ ಇಲ್ವೋ? ಒಂದ್ ಕಡೆ ನೀನು, ಇನ್ನೊಂದ್ ಕಡೆ ವಿಭಾ ಅತ್ತೆ. ಅಲ್ಲ, ನೀವಿಬ್ರು ಸೇರ್ಕೊಂಡು ನನ್ ತಂಗಿ ವಿಭಾನ ಎಳ್ದಾಡ್ತಿದ್ರೆ ಪಾಪ ಅವಳು ಯಾವ ಕಡೆ ಹೋಗ್ಬೇಕು ಹೇಳಿ? ಹೋಗ್ಲಿ ಹೋಗ್ಲಿ ಬಿಡ, ಅವಳು ನನಗಿಂತ ಅವಳು ಗೊರತ್ತನೆ ಹೆಚ್ಚು. ನಾನ್ ಯಾರು? ನಾನ್ ಬರೀ ಅವಳು. ಇದಕ್ಕೆ ಅಜಿತ್, ಇದೇ ಕಾರಣಕ್ಕೆ ನಾನು ನನ್ನ ಮಗಳ ಮದುವೆನ ಅಷ್ಟು ದೂರ ಮಾಡಕ್ ಒಪ್ಪಿರ್ಲಿಲ್ಲ. ನಿನ್ನ ಮತ್ತೆ ನಿಮ್ಮ ಅಪ್ಪನ ಕಾರಣದಿಂದ ನಾನು ಇವತ್ತು ಈ ನೋವನ್ನು ಅನುಭವಿಸ್ತಾ ಇದ್ದೀನಿ. ಅಮ್ಮ, ಹೇಳಮ್ಮ ವಿಭಾವತಿ, ಈಗ ಹೇಗಿದೆ ಜೀವನ? ನಿನ್ನ ರಾಜನ್ ಜೊತೆ ನಿನ್ ಜೀವನ ಹೇಗಿದೆ ಅಂತ ಹೇಳು. ಈಗೇನಾದ್ರೂ ಅವ್ರ ಕಣ್ಣಿಗೆ ಕಾಣ್ದಿದ್ರೆ ಅವ್ರನ್ನ ಮಿಸ್ ಮಾಡ್ಕೋತಿ ಅಲ್ವಾ ನೀನು? ಇದೆಲ್ಲ ವಿಷಯ ಬಿಡಿ ಅಣ್ಣ, ನೀವ್ ನನಗ್ ಮೊದ್ಲು ಇದನ್ನ ಹೇಳಿ, ಯಾಕೆಷ್ಟು ಆತ್ರವಾಗಿ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಿ? ಅಮ್ಮ ಅಂತೂ ತುಂಬಾ ಬೇಜಾರ್ ಮಾಡ್ಕೊಂಡ್ರು, ಮತ್ತೆ ಆ ಮನೇಲಿ ಅತ್ತೆ ನೋಡಿದ್ರ ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು. ಅಣ್ಣ, ನಾಳೆ ನಾವ್ ಹೋಗ್ಲೇಬೇಕು ಅಣ್ಣ, ಇಲ್ಲಾಂದ್ರೆ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಅಲ್ಲ, ನೀನ್ ಒಂದ್ಸಲನಾದ್ರೂ ಅಪ್ಪ ಅಮ್ಮನ ಬಗ್ಗೆ ಯೋಚಿಸ್ಲಿಲ್ವಾ? ನಿನ್ನ ನೋಡೋದಕ್ಕೆ ಅವ್ರಿಗೆ ಎಷ್ಟ ಆಸೆ ಇರತ್ತೆ ಹೇಳು. ನೀನು ನನ್ ವಿಷಯ ಬಿಟ್ಬಿಡು, ನೀನ್ ಹೋದ್ಮೇಲಂತೂ ನೀನ್ ನನ್ ಮೇಲೆ ಚಲಾಯಿಸ್ತಿದ್ದ ಅಧಿಕಾರ ದರ್ಪ ಎಲ್ಲ ಕಡಿಮೆ ಆಗೋಗಿದೆ. ಅಧಿಕಾರ ಚಲಾಯಿಸೋದ್ ಕಡಿಮೆ ಆಗಿದೆ ಅಂತ ಒಳಗಿಂದೊಳಗೆ ನೋವು ಅನ್ಭವಿಸ್ತಾ ಇದ್ದೀರಾ? ನನಗೊತ್ತು ಸಂತೋಷವಾಗಿಲ್ಲ ನೀವು. ಈಗ ನಿನಗೆ ಎಲ್ಲಾನು ಅರ್ಥ ಆಗ್ತಿರೋವಾಗ ನಾನ್ ನಿನ್ನ ಇಲ್ಲಿ ಕರ್ಕೊಂಡ್ ಬಂದು ಯಾಕೆಲ್ಲ ಹೇಳ್ತಾ ಇದ್ದೀನಿ? ಅಲ್ಲ ವಿಭಾ, ಇಷ್ಟು ವರ್ಷ ನೀನ್ ಯಾವ ಮನೇಲಿ ಬೆಳೆದಿದ್ಯೋ ಆ ಮನೇಲಿರೋ ವ್ಯಕ್ತಿಗಳ ಮೇಲೆ ನಿನಗೆ ಯಾವ ಅಧಿಕಾರನೂ ಇರೋದಿಲ್ವಾ? ಅಣ್ಣ, ನೋಡ್ತಿದ್ಯಾ ಚಿಕ್ಕಮಾವ, ಗಾಳಿ ವೇಗ ನೋಡ್ತಿದ್ಯಾ, ಎಷ್ಟ್ ಜೋರಾಗಿ ತಿರುಗ್ತಿದೆ. ಬರೀ ಡಾಕ್ಟರ್ ಆಗ್ತೀನಿ ಅನ್ನೋದಲ್ಲ, ಇದೆಲ್ಲ ತಿಳ್ಕೊಂಡಿರ್ಬೇಕು. ನಿಜಾನೇ, ಗಾಳಿ ಜೋರಾಗಿ ಬೀಸ್ತಾ ಇದೆ. ಜೋರಾಗಿ ಬೀಸ್ತಾ ಇರೋದ್ ನೋಡಿದ್ರೆ ಬಿರುಗಾಳಿನೇ ಇರ್ಬೋದು. ಇದ್ರೂ ಇರ್ಬೋದು, ಅದಕ್ಕೆ ಗಾಳಿ ಜೋರಾಗಿ ಬೀಸ್ತಿದೆ. ಅಮ್ಮವ್ರೇ, ಅಮ್ಮವ್ರೇ, ಅಮ್ಮವ್ರೇ,
ಏನಾಯ್ತು ಬಲರಾಮ್ ಕಾಕ? ಅಮ್ಮವ್ರೆ, ನಾನು ಪೇಟೆಗೆ ಹೋಗಿದ್ದೆ. ಪುರಿಯಿಂದ ತಾಜಾ ಮೀನ್ ತಗೊಂಡು ಬೆಸ್ರು ಪೇಟೆ ಬರ್ತಾ ಇದ್ರು. ಅಲ್ಲಿ ತುಂಬಾ ಜನ ಮಾತಾಡ್ಕೋತಾ ಇದ್ರು ಜೋರಾಗಿ ಬಿರುಗಾಳಿ ಬೀಸ್ತಿದೆ ಅಂತ. ಮತ್ತೆ ಅವರೆಲ್ಲ ಹೇಳ್ತಾ ಇದ್ರು ಜೋರಾಗಿ ಬಿರುಗಾಳಿ ಬೀಸ್ಕೊಂಡು ಈ ಕಡೆನೆ ಬರ್ತಿದೆ ಅಂತ. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯಾ? ಸತೀಶ್, ದೊಡ್ಡಮ್ಮ ಸತೀಶ್, ಬೇಗ ಬನ್ನಿ. ಏನಾಯ್ತಮ್ಮ? ನೋಡು, ಬಲರಾಮ ಏನ್ ಹೇಳ್ತಿದ್ದಾನೆ, ಜೋರಾಗಿ ಬಿರುಗಾಳಿ ಬೀಸ್ತಿದ್ಯಂತೆ. ನೀನ್ ನಿಮ್ ಅಪ್ಪಂಗ್ ಒಂದ್ಸಲ ವಿಷಯ ತಿಳಿಸು. ನೀವೆಲ್ಲ ಯಾರು ಇಲ್ಲಿರ್ಬೇಡಿ, ಹೋಗಿ ಒಳಗಡೆ ಹೋಗಿ. ಆದ್ರೆ ಬಿರುಗಾಳಿನೂ ಬಂದಿಲ್ಲಮ್ಮ. ಅದಕ್ಕೆ ಬಿರುಗಾಳಿ ಬರೋದ್ನ ಕಾಯ್ತಾ ಕೂತಿರ್ತ್ಯಾ? ನಾನೀಗ ಹೇಳ್ತಿದ್ದೀನಲ್ಲ, ಹೋಗು ಒಳಗೆ ಹೋಗು. ರೋನು, ನೀವೆಲ್ಲರೂ ಒಳಗಡೆ ಹೋಗಿ. ಸಾವಿತ್ರಿ, ಸಾವಿತ್ರಿ, ಹೊರಗಡೆ ಏನಾದ್ರೂ ಇದ್ರೆ ಅದನ್ನ ಒಳಗಡೆ ತೆಗ್ದಿಡು. ಏನಾಯ್ತು? ನೀವೆಲ್ಲ ಇಷ್ಟೊತ್ತಾದ್ರೂ ಇಲ್ಲಿ ಹಾಕಿದ್ದೀರಾ? ಒಳಗ್ ಹೋಗಿ ನೀವು. ಬೇಡ, ಇನ್ನೂ ಸ್ವಲ್ಪ ಇಲ್ಲೇ ಇರ್ತೀವಿ. ಚಿಕ್ಕಮ್ಮ, ನಿನಗ್ ಬೈಯೋದಕ್ ನನಗೆ ಇಷ್ಟ ಇಲ್ಲ. ಒಳಗ್ ಹೋಗಿ ಅಂತ ಹೇಳದ್ನಲ್ಲ ನಾನು. ಹೋಗಿ ಹೋಗಿ, ಇನ್ನು ಯಾಕೆ ಇಲ್ಲೇ ನಿಂತಿದ್ದೀರಾ? ಸರಿ ಅಣ್ಣ. ಸತೀಶ್ ಅಣ್ಣ, ಬಿರುಗಾಳಿ ಬರುತ್ತೆ ಅಂತಂದ್ರೆ ತುಂಬಾ ಬಡವ್ರ ಮನೆ ಬಿದ್ದೋಗ್ಬಿಡುತ್ತೆ ಅಲ್ವಾ? ಅವ್ರ ಗತಿ ಏನು? ಸುಬಿ, ನೀನ್ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾ ಇರ್ಬೇಡ. ನಡಿ ಒಳಗ್ ಹೋಗು. ಏನಾಯ್ತು? ಒಳಗ್ ಹೋಗು. ಗಾಳಿ ತುಂಬಾ ಜೋರಾಗಿ ಬೀಸ್ತಿದೆ. ಅಪ್ಪಂಗ್ ಹೇಳ್ಬೇಕಿದೆನ, ಶರತ್ ಕೋಲ್ಕತ್ತಾ ತಲುಪದ್ನೋ ಇಲ್ಲೋ ಗೊತ್ತಿಲ್ವಲ್ಲ. ಅಪ್ಪ, ಅಪ್ಪ, ನಾ ಉಳ್ಕೋತಾ ಇಲ್ಲ ಅನ್ನೋದಕ್ಕೆ ನಿಮ್ ಅಪ್ಪ ಅಮ್ಮ ಎಲ್ರಿಗೂ ತುಂಬಾ ಬೇಜಾರಾಗಿದೆ ಅಲ್ವಾ? ಆದ್ರೆ ವಿಭಾ, ನಿನಗೆಲ್ಲ ಗೊತ್ತಲ್ವಾ, ನಾವು ಸಮಯಕ್ಕೆ ಸರಿಯಾಗಿ ತಲುಪೋದು ತುಂಬಾ ಮುಖ್ಯ. ನೀನ್ ಅವ್ರಿಗೆ ಈ ವಿಷಯ ಹೇಳಿದ್ಯಲ್ವಾ? ನಾನು ಹೇಳೋ ಪ್ರಯತ್ನ ಪಟ್ಟೆ. ವಿಷಯ ಏನು ಅಂದ್ರೆ, ಅಮ್ಮ ನನ್ನನ್ ಬಿಟ್ಟು ಎರಡ್ ಮೂರು ದಿನಕ್ಕಿಂತ ಹೆಚ್ಚಿದ್ದವ್ರಲ್ಲ. ಅದಕ್ಕೆ ಅವರಿದನ್ನ ಒಪ್ಕೋತಾ ಇಲ್ಲ ಅಷ್ಟೇ. ಆದ್ರೆ ನೀವೇನು ಚಿಂತೆ ಮಾಡಬೇಡಿ, ನಾವಿಬ್ರು ನಾಳೆನೆ ಕಟ್ಟಕ್ಕೆ ಹೊರಟೋಗೋಣ. ಇಲ್ಲಿಗ್ ಬರೋಕ್ಕೂ ಮುಂಚೆ ನನ್ನ ಅತ್ತೆ ಕೊಟ್ಟಿದ್ ಮಾತನ್ನ ಖಂಡಿತ ಯಾವುದೇ ಕಾರಣಕ್ಕೂ ಮೀರೋದಿಲ್ಲ. ಇದ್ರಿಂದ ನಿನಗ್ ನೋವಾಗ್ತಿದ್ಯಾ ವಿಭಾ? ಇನ್ನೊಂದೆರಡು ದಿನ ಇಲ್ಲೇ ಇರಬೇಕು ಅನ್ನೋದು ನಿನ್ನ ಆಸೆ ಅಂತ ಗೊತ್ತು. ಆದ್ರೆ ಪೂಜೆ ಸಮಯಕ್ಕೆ ಮೊದಲೇ ನಾವು ಕಟ್ಟಕಕ್ಕೆ ತಲುಪಬೇಕು ವಿಭಾ. ಒಂದ್ ವೇಳೆ ಪೂಜೆ ಇಲ್ಲ ಅಂದಿದ್ರೆ ನಿನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೆ. ನನ್ನ ಒಬ್ಬಳನ್ನೇ ಬಿಟ್ಟು ನೀವ್ ಹೊರಟೋಗ್ತೀರಾ? ಮಾತನ್ನ ಇನ್ಯಾವತ್ತಿಗೂ ಹೇಳ್ಬೇಡಿ. ನೀವ್ ಯಾವಾಗ ಎಲ್ಲಿರ್ತೀರೋ ನಾನು ನಿಮ್ ಜೊತೆನೆ ಇರೋಕ್ ಬಯಸ್ತೀನಿ. ನನ್ನನ್ ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಡ್ತೀರಾ? ಮಾತು ಕೊಡಿ. ಆಗ್ಲಿ, ನಾನು ಮಾತು ಕೊಡ್ತೀನಿ. ನಾನು ಮತ್ತೆ ನೀನು ಯಾವಾಗ್ಲೂ ಜೊತೆಲೇ ಇರ್ತೀವಿ. ನನಗಿನ್ನೇನು ಬೇಡ. ಇಷ್ಟೇನಾ? ಈಗ ಸಮಾಧಾನ ಆಯ್ತಾ? ನಾನು ಯಾವುದೇ ತಪ್ಪು ನಿರ್ಧಾರ ತಗೊಂಡಿಲ್ಲ ವಿಭಾ. ದೊಡ್ಡಪ್ಪ ಮತ್ತೆ ಮಾವ ನನಗೆ ಹೇಳ್ತಾ ಇದ್ರು, ನೀನು ಕೋಲ್ಕತ್ತಾಗೆ ಬಂದು ಪ್ರಾಕ್ಟೀಸ್ ಮಾಡು ಅಂತ.
ಎಲ್ಲಾ ಕಡೆನೂ ಪ್ರಾಕ್ಟೀಸ್ ಮಾಡಬಹುದು. ಆದ್ರೆ ಈಗ ನನಗ ಸಮಸ್ಯೆನೇ ಇಲ್ಲ. ನಾನು ಕಟಕ್ನಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ ವಿಭಾ, ಕಟಕ್ನಲ್ಲೇ ಇರ್ತೀನಿ ನಿನ್ ಜೊತೆ. ಆದ್ರೆ ಕಾಲೇಜ್ ಮುಗಿಯೋರ್ಗೂ ಕಾಯ್ಬೇಕಷ್ಟೆ. ಹೇಳು, ನನಗೋಸ್ಕರ ಕಾಯ್ತಿ ಅಲ್ವಾ? ಕಾಯ್ತೀನಿ. ಇದೇನ್ ಸುಬ್ಬಿ ಪುಟ್ಟ, ಇಂತ ಬಿರುಗಾಳಿಲಿ ನೀವು ನಿಮ್ ಕೋಣೆ ಕಿಟಕಿಗಳನ್ನೆಲ್ಲ ತೆಗ್ದಿಟ್ಟಿದ್ದೀರಲ್ಲ. ಸಾವಿತ್ರಿ ಕಾಕಿ, ಕಿಟಕಿ ಹತ್ರ ಮರ ಇದೆಯಲ್ಲ, ಅದ್ರಲ್ಲಿ ತುಂಬಾ ಪಕ್ಷಿಗಳಿದೆ. ನನ್ನೇನಾದ್ರೂ ಕಿಟಕಿ ಮುಚ್ಚಿದ್ರೆ ಬಿರುಗಾಳಿಗೆ ಮರ ಬಿದ್ದು ಪಕ್ಷಿಗಳೆಲ್ಲ ಎಲ್ಲಿ ಹೋಗ್ಬೇಕು? ನೀವು ಆ ಕಿಟಕಿನ ಮುಚ್ಚಕ್ ಹೋಗ್ಬೇಡಿ, ಸರಿನಾ? ಅಯ್ಯೋ ದೇವ್ರೆ, ಎಂತ ಬಿರುಗಾಳಿ ಇದು, ಪಾತ್ರೆ ಎಲ್ಲ ಬಿದ್ದೋಯ್ತು. ಇದ್ಯಾವ ತರದ ಬಿರುಗಾಳಿ ದೊಡ್ಡಮ್ಮ? ಹೌದಮ್ಮ, ನನಗೇನು ಗೊತ್ತಾಗ್ತಾ ಇಲ್ಲ. ಭಗವಂತ ಕಾಪಾಡಪ್ಪ, ಕಾಪಾಡಪ್ಪ. ಬಲರಾಮ್ ಕಾಕಾ, ಬಲರಾಮ್ ಕಾಕಾ, ಹೇಳಿ ಚಿಕ್ಕಬ್ಬರೆ. ಬೇಗ ಹೋಗಿ ಮನೆ ಬಾಗಿಲು ಹಾಕಿ, ಹಾಗೆ ಎಲ್ಲ ಕೆಲಸದವ್ರಿಗೂ ಹೇಳಿ ಮನೆ ಒಳಗೆ ಇರಕ್ಕೆ. ಈಗ ಯಾರು ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ, ಹೋಗಿ ಬೇಗ. ಶಂಕ ಶಂಕ ಹೌದು, ಶಂಕ ಹೌದು, ಕಿಟಕಿ ಎಲ್ಲ ಮುಚ್ಚಿಸ್ತೀನಿ. ಅಯ್ಯೋ ದೇವ್ರೇ ಭಗವಂತ. ಕಮಲ ಭಯಪಡಬೇಡ, ನಾವೆಲ್ಲರೂ ಮನೇಲೇ ಇದೀವಲ್ವಾ? ಗಾಳಿಗೆ ಬಾಗಿಲೆಲ್ಲ ತೆಗ್ದಿದೆ ಅನ್ಸುತ್ತೆ, ನಾನು ಬಾಗಿಲು ಹಾಕ್ಬಿಟ್ಟು ಬರ್ತೀನಿ. ಕಮಲ ನೀನು ಇಲ್ಲೇ ನಿಂತಿರಿ, ನಾನು ಹೋಗಿ ಎಲ್ಲ ಬಾಗಿಲು ಹಾಕ್ಬರ್ತೀನಿ. ಬೇಡ ಬೇಡ, ದಯವಿಟ್ಟು ನೀವು ಹೋಗ್ಬೇಡಿ. ನಿನಗಾಗ್ಲೇ ಹೇಳದ್ನಲ್ಲ ನಾನು ನಿನ್ ಜೊತೆನೆ ಇದ್ದೀನಿ ಅಂತ. ಕಮಲಾದ್ಗೆ, ಕಮಲಾದ್ಗೆ ನೀವು ಭಯಪಡಲ್ಲ ಅಲ್ವಾ? ಸತೀಶಣ್ಣ, ಆಚೆ ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇದೆ. ನೋಡು ಸುಬಿ, ಇಲ್ಲಿ ಕೇಳು, ಸುಮ್ ಸುಮ್ನೆ ಮನೇಲೆಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇರಬೇಡ ನೀನು. ಸತೀಶಣ್ಣ, ಕೋಲ್ಕತ್ತಾದಲ್ಲೂ ಇದೇ ತರ ಬಿರುಗಾಳಿ ಬೀಸುತ್ತಾ? ಗೊತ್ತಿಲ್ಲ, ಶರತ್ ವಿಭಾ ಹೊರಟಿದಾರೋ ಇಲ್ಲೋ ಗೊತ್ತಿಲ್ಲ, ಎಲ್ಲಿವರೆಗೂ ತಲುಪಿದಾರೋ ಅದು ಗೊತ್ತಾಗ್ತಿಲ್ಲ. ಸುಬಿ, ನೀನ್ ಅತ್ತಿಗೆ ಜೊತೆ ಇಲ್ಲೇ ನಿಂತಿರು, ಎಲ್ಲೂ ಹೋಗ್ಬೇಡ, ನಾನು ಹೋಗಿ ಎಲ್ಲ ಬಾಗ್ಲು ಹಾಕ್ ಬರ್ತೀನಿ. ಕಟಕ್ ಮತ್ತೆ ಪುರಿಲಿ ಬಹಳ ದೊಡ್ಡ ಭಯಂಕರ ಬಿರುಗಾಳಿ ಬೀಸ್ತಿದೆ. ಆದ್ರೆ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಬರದೇ ಇಲ್ವಲ್ಲ? ನನ್ಗನ್ಸುತ್ತೆ ಇಷ್ಟು ಬೇಗ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿಲ್ಲ. ನನಗೂ ಹಾಗೆ ಅನ್ಸುತ್ತೆ, ಅದಕ್ಕಾಗಿ ನಾನು ಪತ್ರಿಕೆ ಅವ್ರಿಗೆ ಅವರೇ ಹೇಳಿದ್ರು ಈ ಬಿರುಗಾಳಿ ಬಹಳ ಭಯಾನಕವಾಗಿದೆ ಅಂತ. ನನಗೆ ಕೇವಲ ಒಂದೇ ಚಿಂತೆ ಆಗ್ಬಿಡದೆ, ನಿಮ್ ಮನೆಯವರೆಲ್ಲ ಹೇಗಿದಾರೋ ಎಲ್ಲಿದಾರೋ. ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ, ಯಾಕೆ ಅಂದ್ರೆ ಸ್ಟೇಷನ್ ಅಲ್ಲಿ ಇರೋರಿಗೆ ವಿಷಯ ಗೊತ್ತಿರುತ್ತೆ. ಅಜಿತ್ ಅವರೇ, ನಾನು ಈಗಲೇ ಹೋಗ್ತೀನಿ, ನಾನು ಹೋಗ್ಲೇಬೇಕು. ಅಯ್ಯೋ ಬೇಡಬೇಡ, ಜೋರಾಗ್ ಬಿರುಗಾಳಿ ಬೀಸ್ತಾ ಇದೆ, ನೀವು ಹೋಗೋದಕ್ಕೆ ಗಾಡಿ ಸಿಗುತ್ತೋ ಇಲ್ವೋ ದಯವಿಟ್ಟು. ಬೇರೆ ಉಪಾಯ ಇಲ್ಲ ಅತ್ತೆ, ನಾನೀಗ ಹೋಗ್ಲೇಬೇಕು. ಬಿರುಗಾಳಿ ಬಂದ್ರೇನೆ ಕಟಕಲ್ ಕಷ್ಟ ಆಗುತ್ತೆ, ಮತ್ತಿದು ಸೈಕ್ಲೋನು, ಅಲ್ಲಿ ಎಲ್ಲರೂ ಹೇಗಿದ್ದಾರೆ ಅಂತ ನಾನು ಹೋಗಿ ನೋಡೋವರೆಗೂ ನನಗೆ ನೆಮ್ಮದಿ ಸಿಗೋದಿಲ್ಲ ಅತ್ತೆ. ವಿಭಾನ ಬೇಕಾದ್ರೆ ನನ್ನನ್ನೊಬ್ಬಳನ್ನೇ ಬಿಟ್ಟು ನೀವು ಹೊರಟೋಗ್ತೀರಾ?
ಮಾತನ್ನ ಇನ್ಯಾವತ್ತಿಗೂ ಹೇಳ್ಬೇಡಿ. ನೀವ್ ಯಾವಾಗ ಎಲ್ಲಿರ್ತೀರೋ ನಾನು ನಿಮ್ ಜೊತೆನೆ ಇರೋಕ್ ಬಯಸ್ತೀನಿ. ಇಲ್ಲ ಇಲ್ಲ ವಿಭಾ, ಅಂತೂ ಇಂಥ ಪರಿಸ್ಥಿತಿಯಲ್ಲಿ ನಿಮ್ ಜೊತೆ ಹೋಗೋ ಯೋಚನೆ ಕೂಡ ಮಾಡೋ ಹಾಗಿಲ್ಲ. ನಾನು ನಿಮ್ ಬಗ್ಗೆನೆ ಹೇಳ್ತಾ ಇದ್ದೀನಿ ಶರತ್, ನೀವು ಒಂದಿನ ಇದ್ದು ಅದಾದ್ಮೇಲೆ ಪ್ರಯಾಣ ಮಾಡಿ. ಆದ್ರೆ ನೀವ್ ಹೇಗ್ ಹೋಗ್ತೀರಾ ಶರತ್? ಒಂದ್ ವೇಳೆ ಸೈಕ್ಲೋನ್ ಶಾಂತವಾದ್ರೂ ಕೂಡ ರಸ್ತೆಯಲ್ಲಿ ಮರಗಳು ಉರುಳು ಬಿದ್ದಿರ್ತವೆ, ದಾರಿಯಲ್ಲಿ ಏನಾದ್ರೂ ತೊಂದರೆ ಆದ್ರೆ ಏನ್ ಮಾಡ್ತೀರಾ? ನಾನು ಅದಕ್ಕೆ ವ್ಯವಸ್ಥೆ ಮಾಡ್ಕೋತೀನಿ ಮಾವ. ವಿಭಾ ಇಲ್ಲೇ ಇರೋದು ಸರಿ ಅನ್ಸುತ್ತೆ. ಅಲ್ಲಿ ಪರಿಸ್ಥಿತಿ ಸರಿ ಹೋಗ್ತಿದ್ದ ಹಾಗೆ ನಾನು ಇಲ್ಲ, ನಾನು ಬರ್ತೀನಿ. ನಾನು ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಕಟಕ್ನಲ್ಲಿ ಮನೆಯವರೆಲ್ಲ ಹೇಗಿದ್ದಾರೋ ತಿಳ್ಕೊಳ್ಳೋ ಹಕ್ಕು ನನಗೂ ಇದೆ. ವಿಭಾ ಏನ್ ಹೇಳ್ತಾ ಇದ್ದೀನಿ? ಬಿಡು ಬಿಡು ಅಜಿತ್, ಅವಳಿಗೆ ಏನ್ ಹೇಳಕ್ ಹೋಗ್ಬೇಡ. ಏನಾಯ್ತು, ನೀವ್ ಯಾಕೆ ಹೀಗ್ ನಿಂತ್ಕೊಂಡಿದ್ದೀರ? ಏನು ಹೇಳ್ತಾನೆ ಇಲ್ಲ. ಅರೆ ಅವ್ರು ಸರಿಯಾಗಿ ಹೇಳ್ತಿದಾರಲ್ವಾ? ಈಗಿರೋ ಪರಿಸ್ಥಿತಿಲಿ ಮನೆಯವರೆಲ್ಲ ಹೇಗಿದಾರ ಏನೋ, ಅವ್ರ ಸುಖ ದುಃಖ ಎಲ್ಲಾನು ಇವರೇ ತಾನೇ ನೋಡ್ಕೋಬೇಕು. ಇದೇನ್ ಹೇಳ್ತಾ ಇದ್ರೆ ನೀವು? ಅಜಿತ್ ನಿಮ್ಮಪ್ಪ ಏನ್ ಹೇಳ್ತಾ ಇದಾರೆ? ಅಮ್ಮ ಅಮ್ಮ, ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನೀವ್ ಚಿಂತೆ ಮಾಡ್ಬಿಡಿ, ನಾನು ಒಬ್ಳೆ ಹೋಗ್ತಿಲ್ಲ, ನನ್ ಜೊತೆ ಅವರು ಇದ್ದಾರೆ. ಅವ್ರು ನನಗೆ ಯಾವುದೇ ತೊಂದರೆ ಆಗೋಕ್ ಬಿಡ್ತಾರೆ ಅನ್ಕೊಂಡಿದ್ಯಾ? ಅಲ್ಲಿ ಮನೆಯವರೆಲ್ಲ ಹೇಗಿದ್ದಾರೋ, ಯಾವ ಅಪ್ಪ ಇದ್ದಲ್ಲಿದ್ದಾರೋ ಗೊತ್ತಿಲ್ಲ. ಜಾಗ ಬಿಡಿ, ಇದೇನಿದು? ಬಿರುಗಾಳಿಯಿಂದ ಸ್ಕೂಲ್ಗೆ ಈ ಸ್ಥಿತಿ ಬಂತ? ಏ ಬಿಡು ಬಿಡು ಸುಭಾಷ್, ನೀನ್ ಯಾಕೆ ಕೆಲ್ಸ ಮಾಡ್ತಿದ್ಯಾ? ಏನಾದ್ರೂ ಗಾಯ ಆದ್ರೆ ನೋವಾಗತ್ತೆ. ಸ್ಕೂಲ್ ನಮ್ಮೆಲ್ಲರದು ಅಲ್ವಾ ಮೇಷ್ಟ್ರೆ, ಅದಕ್ಕೆ ನಾವೆಲ್ರು ಸೇರಿ ಸಹಾಯ ಮಾಡ್ಬೇಕು. ಎಲ್ರು ಬನ್ನಿ, ಸಹಾಯ ಮಾಡಿ. ಹುಷಾರು, ನಿಧಾನಕ್ಕೆ ತಡಿ. ಅಲ್ಲ ಮಾಧವ್ ಮೇಷ್ಟ್ರೆ, ನಮ್ ಸ್ಕೂಲ್ ಅಲ್ಲಿ ಉಳಿದಿರೋ ಹುಡುಗರೆಲ್ಲ ಎಲ್ಲಿದ್ದಾರೆ? ಚಾರು, ದೀಪಿನ್ ಯಾರು ಕಾಣಿಸ್ತಿಲ್ಲ. ನನಗ್ ಗೊತ್ತಿಲ್ಲ ಸುಭಾಷ್, ಕಟಕಾಚೆ ಬಿರುಗಾಳಿ ಜಾಸ್ತಿ ಇರೋದ್ರಿಂದ ಜನಗಳು ಯಾರು ಓಡಾಡೋದಕ್ಕಾಗ್ತಿಲ್ಲ. ಕೆಲವು ಕಡೆ ಮನೆಗಳೆಲ್ಲ ಬಿದ್ದೋಗಿದ್ಯ ಅಂತೆ. ಇನ್ನು ಎಷ್ಟು ನಷ್ಟ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ ಶಾಲೆ ಮಕ್ಕಳು ಎಲ್ಲಿದ್ದಾರೋ ಹೇಗಿದ್ದಾರೆ ಅಂತಾನು ಗೊತ್ತಾಗ್ತಿಲ್ಲ. ಮಾಧವ್ ಮೇಷ್ಟ್ರೆ, ನಮ್ಮ ಶಾಲೆಯಲ್ಲಿ ತುಂಬಾ ಬಡ ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲ ಈಗ ಎಲ್ಲಿರ್ತಾರೆ ಅನ್ನೋದು ಗೊತ್ತಿಲ್ಲ. ಅವ್ರನ್ನೆಲ್ಲ ಹುಡ್ಕೋದಾದ್ರೂ ಹೇಗೆ ಅಂತ. ನಿಮಗೆ ಯಾಕೆ ಕಷ್ಟ ಆಗ್ತಿದೆ? ನಿಮಗೆ ನಾಣ್ಣುಡಿ ಗೊತ್ತಿಲ್ವಾ? ನಾನು ಉಳ್ಕೊಂಡ್ರೆ ಲೋಕ ಉಳ್ಕೊಂಡ ಹಾಗೆ. ಸುಭೇಂದ್ರ ಅವರೇ, ಇನ್ನು ಎಷ್ಟು ದಿನ ನಿಮ್ ಬಗ್ಗೆ ಯೋಚನೆ ಮಾಡ್ತೀರಾ? ನಮ್ಮ ಶಾಲೆ ಮಕ್ಕಳು ನಂಬ್ತಾರನ್ನೇ ಅಲ್ವಾ? ಅವ್ರಿಗೇನಾದ್ರೂ ಆದ್ರೆ ನಾವೇ ನಿಂತು ಸಹಾಯ ಮಾಡಬೇಕು. ಅವ್ರು ಹೇಳಿದ್ದು ಸರಿಯಾಗೇ ಇದೆ. ನಾವು ಶಿಕ್ಷಕರೆಲ್ಲ ಮಕ್ಕಳೆಲ್ಲ ಸೇರ್ಕೊಂಡು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು ಅಲ್ವಾ? ಸರಿ, ನಿಮ್ಮಲ್ಲಿ ಯಾರ್ಯಾರು ನಿಮ್ ಸ್ನೇಹಿತರನ್ನ ಹುಡ್ಕೋದಕ್ಕೆ, ಅವ್ರಿಗೆ ಸಹಾಯ ಮಾಡೋದಕ್ಕೆ ನನ್ ಜೊತೆ ಬರ್ತೀರಾ ಅಂತ ಹೇಳಿ. ಆಯ್ತಾ, ಶುರು ಆಯ್ತಾ? ಮಕ್ಕಳಿಗೆ ತಲೆ ಕೆಡಿಸೋ ಕೆಲಸನ ಶುರು ಮಾಡ್ಕೊಂಡ್ಬಿಟ್ರ? ಅಲ್ಲ ಒಂದ್ ವಿಷಯ ಹೇಳಿ, ಇವ್ರ ಮನೆಯಿಂದ ಯಾರಾದ್ರೂ ದುಡ್ಡಿನ ಸಹಾಯ ಮಾಡ್ತಾರಾ ಅಥವಾ ಇವ್ರನ್ನ ಆಚೆ ಕಳ್ಸೋದಕ್ಕೆ ಬಿಡ್ತಾರಾ? ಸುಮ್ನೆ ಏನೇನೋ ಮಾತಾಡ್ತಾರ. ಪಂಡಿತ್ರ ಬನ್ನಿ, ಹೋಗೋಣ. ನಾವ್ ಹಿಂದ್ಗಡೆ ಗಾರ್ಡನ್ ಕತೆ ಏನಾಗಿದೆ ಅಂತ ನೋಡ್ಕೊಂಡ್ ಬರೋಣ. ಮಾಧವ್ ಮೇಷ್ಟ್ರೆ, ಬೇರೆ ಯಾರು ಬರ್ತಾರೋ ಬಿಡ್ತಾರೋ, ನಾನ್ ನಿಮ್ ಜೊತೆ ಬರ್ತೀನಿ. ನೀನೇನೋ ಬರ್ತೀಯ, ಆದ್ರೆ ನಿನ್ ಮನೆಯವರು ಸುಭಾಷ್? ನಮ್ಮಪ್ಪ ಯಾವಾಗ್ಲೂ ಹೇಳ್ತಾರೆ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅಂತ. ಇವತ್ತು ಈ ಪರಿಸ್ಥಿತಿಲಿ ನಾನು ನನ್ನ ಸ್ನೇಹಿತರನ್ನ ಹುಡುಕ್ಬೇಕು, ಅವ್ರಿಗೆ ಸಹಾಯ ಮಾಡ್ಬೇಕು.
ನೀವು ನನ್ನ ಜೊತೆ ಬರ್ತೀರಾ? ಯಾಕೆ ನೀವೆಲ್ಲ ಏನೂ ಮಾತಾಡ್ತಾನೆ ಇಲ್ಲ? ಏನಾಯ್ತು ಅಮೂಲ್ಯ? ಚಾರು ನಿಂಗೂ ಸ್ನೇಹಿತ ತಾನೆ. ಇವತ್ತು ಅವನು ಸ್ಕೂಲಿಗೆ ಬಂದಿಲ್ಲ. ದಿಪೇನ್ ಮನೆ ಸ್ಥಿತಿನೂ ಗೊತ್ತಿಲ್ಲ. ಬನ್ನಿ, ನಾವೆಲ್ಲ ಹೋಗಿ ಹುಡ್ಕೋಣ. ಚಾರು ಮನೆ ಇಲ್ಲಿಂದ ತುಂಬಾ ದೂರ ಇದೆ ಸುಭಾಷ್. ಪಾಪ ಅವ್ರಿರೋದು ಗುಡಿಸ್ಲಲ್ಲಿ. ಅಮೂಲ್ಯ, ನೀನು ನನ್ನ ಜೊತೆ ಹುಡ್ಕೋಕ್ ಬರ್ತೀಯ? ಈಗ ಅವ್ರಿಗೆ ನಮ್ ಸಹಾಯ ಬೇಕಿರುತ್ತೆ. ನಾವು ಬರ್ತೀವಿ ಸುಭಾಷ್. ಸುಭಾಷ್, ಚಾರು ತರ ಇನ್ನೂ ತುಂಬಾ ಮಕ್ಕಳಿದ್ದಾರೆ. ಮೇಷ್ಟ್ರೆ, ಬಲವಂತ ಅವ್ರ ಮನೆನೂ ಗುಡಿಸ್ಲೆ, ಆಮೇಲೆ ಶಿವ. ಪಾಪ ಅವ್ರಿಗೆ ಅಪ್ಪನೂ ಇಲ್ಲ. ಬನ್ನಿ, ನಾವೆಲ್ಲ ಸೇರ್ಕೊಂಡು ಅವ್ರ ಮನೆಗೆ ಹೋಗೋಣ. ಸುಭಾಷ್, ಇಷ್ಟು ದೊಡ್ಡ ವಿಪತ್ತಾದಾಗ ಬಾಯಿ ಮಾತಲ್ಲಿ ಹೇಳಿದ್ರೆ ಕೆಲಸ ಆಗೋದಿಲ್ಲ. ದಿನಸಿ ಅವಶ್ಯಕತೆ ಇರುತ್ತೆ, ಕುಡಿಯೋ ನೀರು ಬೇಕಾಗತ್ತೆ, ಇಂಥದಕ್ಕೆಲ್ಲ ನಮ್ಮ ಕೈಯಲ್ಲಿ ದುಡ್ಡು ಬೇಕಾಗತ್ತೆ. ದುಡ್ಡಿಲ್ಲದೆ ಆಗಲ್ಲ, ಎಲ್ಲಿ ಸಿಗತ್ತೆ ಅದು? ಎಲ್ರಿಗೂ ಈಗ ನಷ್ಟನೇ ಆಗಿರತ್ತೆ, ಯಾರು ಸಹಾಯ ಮಾಡ್ತಾರೆ? ಮೇಡಮ್ ಮಿಸ್ಟ್ರೆ, ನಾವು ಎಲ್ಲರ ಹತ್ರನೂ ಸ್ವಲ್ಪ ಚಂದ ವಸೂಲಿ ಮಾಡೋಣ ಅಲ್ವಾ? ನಾವು ಹೋಗಿ ಒಬ್ಬರ ಹತ್ರ ದುಡ್ಡು ಕೇಳಿದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ನಾವು ಎಲ್ಲರ ಹತ್ರನೂ ಸಹಾಯ ಕೇಳಿದ್ರೆ ಅವಾಗ ಯಾವ ಕಷ್ಟನೂ ಆಗೋದಿಲ್ಲ ಅಲ್ವಾ ಮೇಡಮ್ ಮಿಸ್ಟ್ರೆ? ಶಭಾಷ್ ಸುಭಾಷ್, ಶಭಾಷ್, ನಾವೆಲ್ಲ ಹೀಗೆ ಎಲ್ರಿಗೂ ಸಹಾಯ ಮಾಡಬೇಕು. ಒಳ್ಳೆ ಉಪಾಯ, ಅದ್ಭುತ. ಚಂದ ವಸೂಲಿ ಮಾಡೋಕೆ ನನ್ನ ಜೊತೆ ಯಾರ್ಯಾರು ಬರ್ತೀರಾ? ನಾನ್ ಬರ್ತೀನಿ. ನಾನ್ ಬರ್ತೀನಿ. ನಾನು ಬರ್ತೀನಿ. ನಾನು ಕೂಡ. ನಾವೆಲ್ಲರೂ ಹೋಗೋಣ. ಮುಖರ್ಜಿ ಅವರೇ, ಹಾ ಹೇಳಿ. ಈ ಪರಿಸ್ಥಿತಿನ ಸರಿ ಮಾಡೋಕೆ ತುಂಬಾನೇ ಸಮಯ ಬೇಕಾಗತ್ತೆ. ಒಂದೇ ಒಂದ್ ಸುಂಟ್ರಗಾಳಿ ಕಟಕ್ ನಗರನೇ ಹಾಳು ಮಾಡಿಬಿಟ್ಟಿದೆ. ಕಟಕ್ ಹೊರಗಡೆ ಪರಿಸ್ಥಿತಿ ಹೇಗಿದೆಯೋ ಏನು? ನಾನು ಇದನ್ನ ಯೋಚನೆ ಮಾಡ್ತಿದ್ದೆ. ಬ್ರಿಟಿಷರು ಇರೋ ಕಡೆ ಅಷ್ಟಾಗೇನೂ ತೊಂದರೆಗಳಾಗಿಲ್ವಂತೆ. ಸತೀಶ್, ಪ್ರಾಕೃತಿಕ ವಿಕೋಪ ಆದಾಗ ಜಾಸ್ತಿ ನಷ್ಟ ಆಗೋದು ಬಡವರಿಗೇನೆ. ಇರೋ ದುಡ್ಡನ್ನೆಲ್ಲ ಜೋಡಿಸಿ ಒಂದು ಸೂರು ಅಂತ ಮಾಡ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ನೋಡು ಒಂದು ಸುಂಟ್ರಗಾಳಿ ಎಲ್ಲದನ್ನ ಹೇಗ್ ಹಾಳು ಮಾಡ್ಬಿಡುತ್ತೆ ಅಂತ. ಎಲ್ಲ ಅವರವರ ಹಣೆ ಬರಹ ಜಾನಕಿನಾಥ್ ಅವರೇ. ಪಾಪ ಇವರು ಮನೆಗಳೆಲ್ಲ ಯಾವಾಗ ಸರಿ ಹೋಗುತ್ತೋ, ಯಾವಾಗ ಕಟ್ಕೋತಾರೋ ಗೊತ್ತಿಲ್ಲ. ಹೌದು ಮುಖರ್ಜಿ ಅವರೇ, ನಮ್ಮೂರಿನ ಸಮಿತಿ ಮುಖಾಂತರ ನಾವು ಬಡವರಿಗೆ ಸಹಾಯ ಮಾಡಬಹುದೇನೋ ಅಂತ ನಿಮ್ಗೇನಾದ್ರೂ ಗೊತ್ತಾ? ಹೋಗಿ ಒಂದ್ ಮಾತು ಕೇಳೋಣವಾ? ಹಾ ಬನ್ನಿ ಬನ್ನಿ ಬನ್ನಿ.
सुभाष। हाँ अप्पा, नावु बड़ोरिगे सहाय आगली अंत चंद केल्ता इदीवि। तुम्बा जनरु गुडुसलु बिदोगिदे, तिन्नोकु एनु इल्ल। तुम्बा हुडुगरु इवत्तु स्कूलगू बंदिल्ल, अवर्गोस्कर नावु रस्तेली सहाय केल्ता इदीवि। अवर्गे परिहार आगली अंत नावु हीगे माड्ता इदीवि। बड़ोरिगे सहाय माडिद्रे ओळ्ळेदागुत्ते अंत नीवे हेळ्तिद्रि। ನಿನಗೂ ನಿನ್ನ ಸ್ನೇಹಿತರಿಗೆ ಇನ್ನೇನಾದರೂ ಬೇಕಿದ್ರೆ ನನ್ನ ಹತ್ರ ಹೇಳು ಸುಭಾಷ್. ಜಾನಕಿನಾಥ್ ಅವರೇ, ಈ ಉಪಾಯ ಎಲ್ಲ ಸುಭಾಷ್ ತಾನೆ. ಈಗ ಗೊತ್ತಾಯ್ತು, ಪರೋಪಕಾರ ಮಾಡೋ ಭಾವನೆ ಅವನ ರಕ್ತದಲ್ಲೇ ಇದೆ. ನಿಮಗೆ ತುಂಬ ಧನ್ಯವಾದಗಳು ಜಾನಕಿನಾಥ್ ಅವರೇ. ನಿಮ್ಮೆಲ್ಲರಿಗೂ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲೋದಿಲ್ಲ ಅಂತ ನಮಗೆ ಗೊತ್ತು. ನಮ್ಮ ಸ್ಕೂಲ್ ಮಕ್ಕಳ ಪರವಾಗಿ ನಿಮಗೆ ತುಂಬಾ ಕೃತಜ್ಞತೆ ಹೇಳ್ತೀನಿ. ನಡೀರಿ, ನಾವಿನ್ನು ಮುಂದೆ ಹೋಗಬೇಕು. ನೀವೇನಾದ್ರೂ ದಾನ ಮಾಡ್ಬಿಟ್ಟು ಹೋಗಿ. ಅದ್ ಹೇಗ್ ಸಾಧ್ಯ ಆಗತ್ತೆ ಸುಭಾಷ್? ನಂಗೆ ಮನೇಲಿ ತುಂಬಾ ಮಕ್ಕಳಿದಾರಪ್ಪ, ನಿನಗಿಂತ ಚಿಕ್ಕ ಚಿಕ್ಕ ಮಕ್ಕಳು ಇದಾರೆ. ಒಂದ್ ಹಿಡಿ ಅಕ್ಕಿ ಆದ್ರೂ ಕೊಡಿ. ಅರೆ ಏನಪ್ಪ ಇದು, ನನ್ನ ಹತ್ರ ಇರೋದೇ ಕಡಿಮೆ ಅಕ್ಕಿ, ತಪ್ತಿಕೋಬೇಡಪ್ಪ. ನಾನ್ ಈಗ ನಿನಗೆ ಸ್ವಲ್ಪನು ಕೊಡಕ್ಕಾಗಲ್ಲ. ಒಂದ್ ಕೆಲಸ ಮಾಡು, ಬೇರೆ ಯಾರ ಹತ್ರನಾದ್ರೂ ಇಸ್ಕೋ. ಸುಭಾಷ್ ನಡಿ, ಮುಂದೆ ಹೋಗೋಣ. ನಮ್ಮನ್ನ ಬರಿಗಾಯಲ್ ಕಳಿಸ್ಬೇಡಿ. ನಿಮ್ಗೆ ಇದು ಬರೀ ಒಂದು ಹಿಡಿ ಅಕ್ಕಿ ಅಷ್ಟೇ. ನೀವು ಕೊಡೋ ಅಕ್ಕಿಯಿಂದ ಒಂದು ಜೀವ ಉಳಿಯುತ್ತೆ. ಉಳ್ಕೊಳ್ಳೋಕೆ ಮನೆ ಇಲ್ಲ, ತಿನ್ನೋಕೆ ಅನ್ನ ಇಲ್ಲ, ಕುಡಿಯೋಕೆ ನೀರಿಲ್ಲ. ನೆನ್ನೆ ಬಂದಿದ್ದ ಬಿರುಗಾಳಿಯಿಂದ ತುಂಬ ನಷ್ಟ ಆಗಿದೆ. ಅವರು ನಮ್ಮ ದೇಶದ ಜನರೇ ಅಲ್ವಾ? ನಿಮ್ಮ ಪರಿವಾರದವ್ರು ಹೇಗೋ ಅವರು ನಮ್ಮ ಹಾಗೆ ಅಲ್ವಾ? ಹೌದು, ನೀನು ಸತ್ಯ ಹೇಳ್ತಾ ಇದೀಯಾ.